ಮನುಷ್ಯನಿಗೆ ಆರೋಗ್ಯವಾದ ಆಹಾರ ಅಂದರೆ ರಾಗಿನೇ, ರಾಗಿ ಮುದ್ದೆನೇ. ದೇಹಕ್ಕೆ ಶುಗರ್ಗೆ, ದೇಹಕ್ಕೆ ತಂಪಿಗೆ ಅಮೂಲ್ಯವಾದ ಆಹಾರ ಅಂದರೆ ರಾಗಿ ಮುದ್ದೆ ಅಂತ ನಿಮಗೂ ಗೊತ್ತು ಸ್ನೇಹಿತರೆ. ಅದೇ ಥರ ಜಾನುವಾರುಗಳಿಗೆ ಒಳ್ಳೆಯ ಆಹಾರ ಅಂದರೆ ರಾಗಿ ಹುಲ್ಲು. ಆ ರಾಗಿ ಹುಲ್ಲನ್ನ ಇವತ್ತು ನಮ್ಮ ಊರಲ್ಲೇ ಆದಂಥ ನಮ್ಮ ಗೌಡರು ಮೆದೆ ಹಾಕ್ಕೊಂಡು ಹಾಕ್ತಾಯಿದ್ದಾರೆ. ಅದ್ರ ಬಗ್ಗೆ ನಾನು ನಿಮ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಣ್ಣ, ಇವಾಗ ಎಷ್ಟಡಿ ಉದ್ದ ಎಷ್ಟಡಿ ಅಗಲ ಹಾಕಿದ್ದೀರಿ? ಇದು ಒಂದು 8 ಉದ್ದ ಹಾಕಿದ್ದೀವಿ, 5 ಅಗಲ ಹಾಕಿದ್ದೀವಿ. ಎತ್ತರ ಎಷ್ಟಡಿ ಹಾಕಿದ್ದೀರಿ? ಎತ್ತರ ಒಂದು 8 ಬರ್ಬೋದು, ಚಿಕ್ಕದು ಮೆದೆ. ಅದ ಕೆಳಗಡೆ ನೀವು ಹೇಳದ್ದು ಕಲ್ಲು ಹಾಕಿದಿರ? ನೀವು ಕಲ್ಲು ಹೋಗಿ ಹಣೆ ಮರ ಹಾಕಿ ಬಡಿಗೆ ಹಾಕಿ ಎಲ್ಲ ರೆಡಿ ಮಾಡಿದೀವಿ. ಇದೇನು ಯಗ್ನ ಈಗ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಇಲ್ವಾ? ಬರಕ್ಕೆ ಅಡೆ ಪೌಡ್ರು ಪೀಡನ್ ಕಾಳ ಹಾಕಿದೀವಿ, ಅದೇನು ಯಗ್ನ ಬರಲ್ಲ, ನಾತಕ್ಕೆ ಹೊಂಟೈತದ. ಅದು ಪೀಡನ್ ಕಾಳ ಹಾಕಿದಿರಲ್ಲ ನೀವು, ದನಗಳಿಗೆ ಜಾನುವಾರುಗಳಿಗೆ ಪ್ರಾಬ್ಲಮ್ ಆಗಲ್ಲ? ಏನು ಆಗಲ್ಲ, ಅಡೆ ಇರ್ತದಲ್ಲ ಅದು ಮೇಲ್ಗಡೆ, ಅಡೆ ಮೊಟ್ಟೆಗರಿ ಮೊಟ್ಟೆಗರಿ ಹಾಕಿದೀವಿ, ಅಡೆ ಅದೇ ಪೌಡ್ರು ಏನು ಆಗಲ್ಲ. ನೀವು ಉಪ್ಪು ಹಾಕಿದೀವಿ ಅಂತ ಹೇಳ್ಬಿಟ್ರಿ ಯಜಮಾನ್ರೆ. ನೀವು ಎಷ್ಟು ವರ್ಷಕ್ಕೊಂದ್ಸತಿ ಉಪ್ಪು ಹಾಕಿದ್ದೀರಿ? ನೀವು ಒಂದು ವರ್ಷಕ್ಕೊಂದ್ಸಲಿ ಹಾಕೊಂಡು ತೆಳ್ಳಿ ಮುದುರ್ಕೊಂಡು ಮೆದೆ ಹಾಕ್ತಾ ಇದೀವಿ. ಎಷ್ಟು ಪಟ್ಟಣ ಹಾಕಿದ್ದೀರಿ? ಅಂದಾಜು ಒಂದು 8 ಪಟ್ಟಣ ಇವಾಗ ಹಾಕಿದೀವಿ. ನಮ್ಮಮ್ಮ ಅಂದ್ರೆ ಒಂದು 2 ಪಟ್ಟ ಹಾಕಿಸ್ಕೊತದೆ. ಈ ಮಳೆ ಗಿಳೆ ಬಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಹುಲ್ಗೆ? ಹುಲ್ಲಿಗೆ ಆದ್ರೆ ಮೇಲೆ ತಾಟ್ಪಲ್ ಹಾಕ್ತಿವಲ್ಲ ಮಳೆ ಬಂದ್ರೆ, ಅಲ್ಲಿ ಏನು ಆಗಲ್ಲ. 3 ವರ್ಷ ಇದ್ರು ಮೆದೆಗೆ ಏನು ಆಗಲ್ಲ, ಚೆನ್ನಾಗಿರ್ತದೆ ಮೆದೆ. ಹುಲ್ಲು ಏನು ಆಗಲ್ಲ, ಏನು ಆಗಲ್ಲ. ದನಿಗೆ ಹಾಕ್ಬೋದು ಅಂತ ಹೇಳ್ತಾ ಇದೀರಿ? ಹಾಕ್ಬೋದು, ಅದೇನು ತಪ್ಪಾಗಲ್ಲ. ಈಗ ಅವ್ರ ಮೇಲೆ ಇದ್ದಾರೆ, ಅವ್ರ ಮೇಲೆ ಹೋಗಿ ನಾನು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಹೌದು ಗೌಡ್ರೆ, ನೀವು ಈ ಥರ ಹುಲ್ಲು ಹಾಕ್ಕೊಂಡು ನೀವು ರೆಡಿ ಮಾಡ್ತಾ ಇದ್ದೀರಲ್ಲ ಹುಲ್ಲು, ನಿಮಗೇನು ಪ್ರಾಬ್ಲಮ್ ಆಗಲ್ವಲ್ಲ ಇದರಿಂದ? ಇಲ್ಲ ಸರ್, ಇದು ನಾವು ಮೊದಲು ಗುಂಡೇಲಿ ಹೊಡೆದು ಹಾಕ್ತಾ ಇದ್ದಾಗ ಮಿಸ್ ಆಯ್ತಾ ಇತ್ತು, ಅದರಿಂದ ಚೆನ್ನಾಗಿ ತಿನ್ನೋವು. ಇವಾಗ ಕಡ್ಡಿ ಕಡ್ಡಿ ಮೆದೆ ಹಾಕ್ತೀವಿ, ಗುಂಡು ಹೊಡೆಯಲ್ಲ ಏನು ಹೊಡೆಯಲ್ಲೋ, ಅದಕ್ಕೆ ಈಗ ತಿನ್ನೋ ಉಪ್ಪು ಎರ್ಚ್ಕೊಂಡು ಮೆದೆ ಹಾಕ್ತಾ ಇದೀವಿ. ಯಾಕೆ ಅದು ಉಪ್ಪು ಹಾಕೋದು ನೀವು ತಿನ್ನೋ ಉಪ್ಪು? ಅದು ಕಡ್ಡಿ ತಿನ್ನಲ್ಲ, ಮೊದಲು ಗುಂಡು ಹೊಡಿತಿತ್ತಲ್ಲ ಅದು ಚೆನ್ನಾಗಿ ನುಚ್ಚಾಗೋದು, ಬಾಯಿಗೆ ತಿನ್ನೋಕೆ ಚೆನ್ನಾಗಿ ರುಚಿಯಾಗಿರೋದು. ಇವಾಗ ಕಡ್ಡಿ ತಿನ್ನಲ್ಲ, ಅದಕ್ಕೆ ಉಪ್ಪು ಹಾಕೋದು. ಗರಿಗೆಲ್ಲ ಉಪ್ಪು ಹೋದಾಗ ಅದು ಮೇಯ್ತಾ ಇದ್ದಾಗ ಬಾಯಿ ರುಚಿ ಕೊಡ್ತದೆ, ಚೆನ್ನಾಗಿ ಬೇಯ್ತವೆ. ಈಗ ನೀವು ಹುಲ್ಗೇನು ಪ್ರಾಬ್ಲಮ್ ಆಗಲ್ಲ ಈ ಥರ ಉಪ್ಪು ಹಾಕೋದು? ಏನು ಆಗಲ್ಲ, ಏನು ಆಗಲ್ಲ. ಹುಲ್ಲೇನು ಬುಷ್ಟು ಬರಲ್ಲ, ಏನು ಬರಲ್ಲ, ಏನು ಬರಲ್ಲ, ಕುಟ್ಟೆನು ಬರಲ್ತು, ಕುಟ್ಟೆ ಬರಲ್ವಾ? ಏನು ಬರಲ್ಲ. ನೀನು 3 ವರ್ಷ ಮಾಡಿಕೊಂಡ್ರು ಕರೆಕ್ಟ್ ಆಗಿ ಹುಲ್ಲು ಚೆನ್ನಾಗಿರ್ತದೆ. ನೋಡಿದ ಸ್ನೇಹಿತರೆ, 3 ವರ್ಷ ಮಾಡಿಕೊಂಡ್ರು ಹುಲ್ಲು ಏನು ಪ್ರಾಬ್ಲಮ್ ಆಗಲ್ಲ. ಈ ಥರ ಪ್ರತಿಯೊಬ್ಬರು ರೈತರು ಅಳವಡಿಸ್ಕೋಬೇಕು, ಅದರಿಂದ ಗೌಡರು ತಿಳಿಸ್ಕೊಡ್ತಿದ್ದಾರೆ. ನಿಮ್ಮ ಹೆಸರೇನು ಯಜಮಾನ್ರೆ? ನಾವು ವೆಂಕಟಪ್ಪ. ವೆಂಕಟಪ್ಪ, ಚಿಕ್ಕ ವೆಂಕಟಪ್ಪನ? ನೋಡಿ, ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ರೈತರುಗಳಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು. ನೋಡು, ಈ ಥರ ರಾಗಿ ಹುಲ್ಲನ್ನ ಹಾಕಿ ಮೆದೆ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ, ಅದನ್ನ ನೀವು ಉಪಯೋಗಿಸ್ಕೋಬೇಕಂದ್ಬಿಟ್ಟು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ಸ್ನೇಹಿತರೆ.